ಟೋಲ್ ರೇಟ್ ಜಾಸ್ತಿ ಆಯಿತು ಬಸ್ ದಾರಾನು ದುಬಾರಿ ಕರಾವಳಿ ಭಾಗದಲ್ಲಿ ಬಿಜೆಪಿ ವಿರುದ್ಧ ಟೋಲ್ ಸಮಿತಿ ಆಕ್ರೋಶ ಬಿಜೆಪಿ ಸೋಲಿಸಿ ಎಂದು ಕರೆ ಕೊಟ್ಟ ಟೋಲ್ ಗೇಟ್ ವಿರೋಧಿ ಸಮಿತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ವಿಷಯ ನಮಸ್ಕಾರ ಟೋಲ್ 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 ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಏಪ್ರಿಲ್ ಒಂದನೇ ತಾರೀಕಿಂದ ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಕೂಡ ಸುಮಾರು ಹನ್ನೆರಡು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ವರೆಗೂ ಟೋಲ್ ರೇಟ್ ಜಾಸ್ತಿ ಆಗಿದೆ ನಮ್ಮ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿ ಉದ್ಘಾಟನೆ ಆಗಿ ಹದಿನೇಳು ದಿನಕ್ಕೇ ಜಾಸ್ತಿ ಆಗಿಬಿಟ್ಟಿತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಏನು ರೀ ಇದು ಹದಿನೈದು ದಿನಕ್ಕೆಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರಲ್ಲ ಟೋಲ್ನ ಅಂತ ಸೊ ಒಂದೇ ದಿನಕ್ಕೆ ಆದೇಶವನ್ನು ವಾಪಸ್ ತೊಗೊಂಡ್ರು ಸದ್ಯಕ್ಕೆ ರೋಡ್ ಪೂರ್ತಿ ಆಗೋವರೆಗೂ ಮಾತ್ರ ಮಾಡೋಲ್ಲ ಅಂತ ಹೇಳಿದ್ದಾರೆ ರೋಡ್ ಪೂರ್ತಿ ಎಲ್ಲ ಆದ ಮೇಲೆ ಮತ್ತೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಸೊ ಇದು ಕೂಡ ಜಾಸ್ತಿ ಆಗುತ್ತೆ ಈ ನಡುವೆ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲಿ ಸೂರತ್ಕಲ್ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಈ ಹಿಂದೆ ಸೂರತ್ಗಲ್ ಟೋಲ್ ಅರವತ್ತು ಕಿಲೋಮೀಟ್ರ್ ಒಳಗಡೆನೆ ಮೂರು ಟೋಲ್ ಇತ್ತು ಅಂತ ಸುಮಾರು ಒಂದು ವರ್ಷದಿಂದ ಹೋರಾಟ ಆಗ್ತಾ ಇತ್ತು ಅಲ್ಲಿ ಟೋಲ್ ಗೇಟ್ ವಿರೋಧಿ ಸಮಿತಿ ಅಂತ ಒಂದು ಸಮಿತಿ ಕಟ್ಕೊಂಡು ಸಾಕಷ್ಟು ಹೋರಾಟ ಪ್ರತಿಭಟನೆಯನ್ನು ಮಾಡಿದರು ಅದರ ಫಲವಾಗಿ ಸಂಸತ್ತಲ್ಲೆಲ್ಲ ಚರ್ಚೆ ಆಗಿ ಸೂರತ್ಕಲ್ ಟೋಲನ್ನ ಕಿತ್ತಾಕಿದ್ರು ಒಂದು ಟೋಲ್ ಕಿತ್ತಾಕಿದ್ರು ಎರಡು ಟೋಲ್ ಉಳಿಸ್ಕೊಂಡ್ರು ಬಟ್ ಟೋಲ್ ಕಿತ್ತಾಕಿದ್ರು ಕೂಡ ಈ ಒಂದು ರೇಟನ್ನು ಬೇರೆ ಟೋಲ್ಗೆ ಶಿಫ್ಟ್ ಮಾಡಿದ್ರು ಅನ್ನೋದು ಆರೋಪ ಇತ್ತು ಈಗ ಮತ್ತೆ ಟೋಲ್ ಜಾಸ್ತಿ ಆಗಿದೆ ಸೊ ಬಿ ಜೆ ಪಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದೆ ಶಿವು ಟೋಲ್ ಮುಖಾಂತರ ಶ್ರೀಕಾಪಟ ಲೂಟಿ ಮಾಡ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೋಲ್ ಅವತ್ತು ನೋಡಿರ್ಲಿಲ್ಲ ಟೋಲ್ ಓಕೆ ಮನ್ಸಿಗೆ ಬಂದಂಗೆ ಟೋಲ್ ಮಾಡ್ತಾ ಇದೆ ಈಗ ಸರಿ ಇಲ್ಲ ಅಂತ ಟೋಲ್ ಅದೇ ಹೇಳ್ತಾರೆ ಬಿ ಜೆ ಪಿ ಲೂಟಿ ಮಾಡ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಇದಾಗಲೂ ಟೋಲ್ಗಳು ಬಂದಿದೆ ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡಬಹುದು ನಾನು ಜ್ಞಾನ ಆಗಲಿಲ್ಲ ನಮ್ಮ ಮೈಸೂರು ಒಳಲ್ಲಿ ನಾವು ಇಷ್ಟು ವರ್ಷ ಆರಾಮಾಗಿ ಓಡಾಡ್ಕೊಂಡಿದ್ವಿ ಲೇಟ್ ಆಗದಷ್ಟೇ ಈ ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ ನಾವು ಒಂದೇ ಒನ್ ಅವರ್ ಬೇಗ ಬತ್ತಿ ಮದ್ದೂರಿಂದ ನಾನು ಎಸ್ಪೆಷಲಿ ಎಕ್ಸ್ಪ್ರೆಸ್ ಹೈವೇ ತುಮಕೂರು ಒಳಗೆ ಹೋದಾಗ ಟೋಲ್ ಕಟ್ತಿದ್ರಿ ಏರ್ಪೋರ್ಟ್ ಒಳಗೆ ಟೋಲ್ ಕಟ್ ಕಟ್ತಾ ಇದ್ರಿ ಹಾಂ ಇಲ್ಲೆಲ್ಲ ರೋಡಲ್ಲೂ ಟೋಲ್ಗಳಿತ್ತು ನಮ್ಮ ಮೈಸೂರು ರೋಡ್ ಒಂದಿರಲ್ಲ ಅಲ್ಲಿ ಟೋಲ್ ಆಯಿತು ಎರಡನೇ ವಿಚಾರ ಏನು ಅಂತಂದ್ರೆ ಹೊಸ್ತಾಗ ಬಂದಾಗ ಆಗ್ತದೆ ಆಮೇಲೆ ಟೋಲ್ ದರ ಇದೆಯಲ್ಲ ಅದು ಜಾಸ್ತಿ ಆಗ್ತಿದೆ ಅಂತ ಇದನ್ನ ಕೇಂದ್ರ ಸರ್ಕಾರ ಗಮನ ಗಮನವಹಿಸಬೇಕು ಟೋಲ್ ಒಂದು ಸರ್ಕಾರದ ಅವಧಿಯ ಒಂದು ಬದಲಾವಣೆಗಳೇನಲ್ಲ ಹೌದು ನಡೀತಾ ಇರುತ್ತೆ ಆದರೆ ಜನಗಳಿಗೆ ಹೊರ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಆಯಾ ಅವಧಿಯ ಸರ್ಕಾರಗಳು ಅದರ ಏರಿಕೆ ಮತ್ತು ಇದ್ರ ಬಗ್ಗೆ ಅವ್ರ ಗಮನ ಕೊಡಬೇಕಾಗತ್ತೆ ನೋಡ್ರಪ್ಪ ನಮಗೆ ಈಗ ಜನ ಮೆಟ್ ತಗೊಂಡು ಹೊಡಿತಾರೆ ಜನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಹಿಂಗೆ ಮಾಡಬೇಡಿ ಅಂತ ತಗೋಬೇಕು ಬೇರೆ ಬೇರೆ ವ್ಯವಹಾರಗಳು ಮಾಡಬೇಕು ಇಲ್ಲ ಈಗ ತೆರಿಗೆ ಓಕೆ ಯಾರಪ್ಪನ್ ಅಪ್ಪನ ಮನೆ ದುಡ್ಡು ನಮ್ದೇ ದುಡ್ಡು ಆ ಹಣ ಎಷ್ಟು ಏನು ಅಂತ ಓಪನ್ ನೋಡಲಾಗ್ಬೇಕು ನಾವ್ ಇಷ್ಟು ವರ್ಷ ಈ ತೆರಿಗೆಯನ್ನ ಹಿಂಗೆ ಕಲೆಕ್ಟ್ ಮಾಡಿದ್ರೆ ಬಜೆಟ್ ಅರ್ಥ ಆಗಲ್ಲ ನಾನು ಹೇಳ್ದಲ್ಲ ಇವ್ರ ಗಂಟೆ ಗಟ್ಟಲೆ ಬಜೆಟ್ ಯಾವನ್ಗೂ ಅರ್ಥ ಆಗಲ್ಲ ಸಿಂಪಲ್ ಆಗಿ ಇಷ್ಟು ಬಂದ ಸಂಬಳ ಇಷ್ಟು ಹೋಯ್ತು ಸರ್ಕಾರಿ ನೌಕರಿಗೆ ಸಂಬಳ ಇಷ್ಟು ಹೋಯ್ತು ಇದಕ್ಕಿಷ್ಟು ಹೋಯ್ತು ಇದಿಷ್ಟಿದೆ ನಾವು ಇಲ್ಲನ ಸಾಲ ತಂದಿ ಕೆಲಸ ಮಾಡ್ತಾ ಇದೀವಿ ರೋಡ್ಗಳನ್ನ ಹಾಗಾಗಿ ಹಿಂಗ್ ಮಾಡ್ತಾ ಇದೀವಿ ಅರ್ಥ ಆಗ ಭಾಷೆ ವೆಹಿಕಲ್ ತಕೊತೀವಲ್ಲ ಟ್ಯಾಕ್ಸ್ ಅದ್ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಲ್ಲ ಅದನ್ನ ಹೇಳ್ಬೇಕು ನೋಡ್ರಪ್ಪ ನಿಮ್ ಟ್ಯಾಕ್ಸ್ ಇಷ್ಟ ಬರುತ್ತರಯಾ ನಿಮ್ ಖರ್ಚು ಇಷ್ಟ ಆಗತ್ ಅಂತ ಹೇಳ್ಬೇಕು ಇವ್ರಿಗೆ ಹೇಳಕ್ ಟೈಮ್ ಇಲ್ಲ ಕೇಳಿ ಗುಡ್ಸ್ಕ ಬೇಕಲ್ಲ ಎಲ್ಲ ನೋವೇ ಗೋರ್ ಎಲ್ರು ಅದೇನೇ ಇಲ್ಲ ಬಂದಾಗೆಲ್ಲ ಜೋಳಿಗೆ ಹಾಕ ಬತ್ತಾರಪ್ಪ ಜೋಳಿಗೆ ಹಾಕ ಬತ್ತಾರೆ ಹೋಗ್ಬೇಕಾದ್ರೆ ಜಾಗ್ವಾರ್ ಎಸ್ ರಾಜಕಾರಣಕ್ಕೆ ಬರ್ಬೇಕಾರ್ ಕೆಲವರು ಜೋಳಿಗೆ ಹಾಕ ಬತ್ತಾರೆ ನಾವು ಪೂರ್ಣಾವಧಿ ಕಾರ್ಯಕರ್ತರು ಅಂತ ಹೋಗ್ಬೇಕಾರ್ ಮುಗ್ದು ಜಾಗ್ವಾರ್ ಜೋಳಿಗೆ ಜನಗಳು ಇಲ್ಲ ಜನಗಳು ನೋಡ್ತಾ ಇರ್ತಾರೆ ಯಾರು ಫೋರ್ ಟ್ವೆಂಟಿಗಳು ಯಾರು ಲೋಟಿ ಕೋರು ಅಂತ ಆದ್ರೆ ನಂಗೆ ಬಹಳ ಬೇಸರ ಅಂದ್ರೆ ಎಲ್ಲವೂ ಗೊತ್ತವ್ರು ಹೇಳ್ತಾರೆ ನಮ್ ಎಮ್ ಎಲ್ ಎ ಬಂದಾಗ ಮನೇಲಿ ಒಂದು ಕೂತ್ಕೊಳ್ಳೋಕ್ ಚೇರ್ ಇರಲಿಲ್ಲ ಬಡಿಮಗ ಬೆಂಗಳೂರಲ್ಲಿ ಬೇರೆ ಫ್ಲಾಟ್ ಅವಂತೆ ಇಲ್ಲಿ ಅಂಕೋ ಗುರು ಎಕರೆ ಗಟ್ಲೆ ಅಂತ ಹೇಳ್ತಾರೆ ಓಟ್ ಯಾರ್ಗೆ ಅಂದ್ರೆ ಅಣ್ಣ ಅವನ್ಗೆ ಅಂತಾರೆ ಮುಟ್ಟಾಳ್ರಿ ಯಾರ್ ಇಲ್ಲಿ ತಪ್ಪ ಯಾರ್ದು ಜನ ತಪ್ಪಿದೆ ಜನ ತಪ್ಪಿಲ್ದಿರ ಏನಿಲ್ಲ ಪಕ್ಷದ ನಾಯಕ ಆ ಪಕ್ಷದ ಕಾರ್ಯಕರ್ತ ಅನ್ನೋಕ್ಕೋಸ್ಕರ ಪಕ್ಷದ ಕ್ಯಾಂಡಿಡೇಟ್ ಮಣ್ ತಿಂದ್ರು ಸಮರ್ಥನೆ ಮಾಡ್ಕೊಳ್ಳೋ ಕಾರ್ಯಕರ್ತರು ಇವತ್ತಿದ್ದಾರೆ ಅವ್ರಿಗೆ ಗೊತ್ತು ಅಂತ ಕಾರ್ಯಕರ್ತರು ಕಷ್ಟ ಕಾರ್ಯಕರ್ತರು ಸಂಕಷ್ಟ ಇಲ್ದಾರೆ ಆದ್ರೆ ನಾಯಕರು ತಿಂತಾರ ಸಮರ್ಥನೆ ಮಾಡ್ಕೊಂಡು ಕಿತ್ತಾಡ್ತಾರೆ ನಿಮ್ಮೊಂದು ತಿಂದಿಲ್ವಾ ನಿಮ್ಮೊಂದ್ ತೇಗಿಲ್ವಾ ನಿಮ್ಮ ಎಷ್ಟಾಗಿತ್ತು ತಪ್ಪು ಪಕ್ಷಾತೀತವಾಗಿ ಕಾಣಿಸ್ಬೇಕು ಅವ್ನು ಯಾವ್ದೇ ಪಾರ್ಟಿ ಆಗ್ಲಿ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ತಪ್ಪು ಅಂತ ಹೋಗ್ ಈ ತರದ ರಾಜಕಾರಣ ಬರಬೇಕು ಜನ ಬದ್ಲಾಬೇಕು ಜನ ರೊಚ್ಕೆಳ್ಬೇಕು ಆ ಪಾರ್ಟಿ ಒಂದು ತಿಂದ್ರು ನಮ್ದು ತೆರಿಗೆ ದುಡ್ಡೆ ಪಾರ್ಟಿ ಒಂದು ತಿಂದ ಅಂತ ಆ ಪಾರ್ಟಿ ಎಂ ಎಲ್ ಎ ಯಾರೋ ಒಂದ್ ಇನ್ನೂರು ಕೋಟಿ ಮಾಡಿದ್ದ ಆ ಇನ್ನೂರು ಕೋಟಿ ತಂದು ಆ ಪಕ್ಷದ ಕಾರ್ಯಕರ್ತರ ಹೋಲಿ ಎಲ್ಲ ಪಾರ್ಟಿ ಸೇರ್ಕಲ್ ಕೊಡ್ತಾರೆ ಅದರ ಆಯ್ತಾ ಇಲ್ವಲ್ಲ ಹಾಗಾಗಿ ಈ ಟೋಲ್ ವಿಚಾರ ಬಂದಾಗ ಏನ್ ಟೋಲ್ ಬೆಲೆ ಏರಿಕೆ ಇವೆಲ್ಲ ಅವಲ್ಲ ಬಿಜೆಪಿ ಸರ್ಕಾರ ಅದು ನೆಗೆಟಿವ್ ಆಗುತ್ತದೆ ನಿಭಾಯಿಸುವ ರೀತಿಗಳು ಜನಕ್ಕೆ ಹೇಳಬೇಕು ಹೌದು ನೋಡ್ರಪ್ಪ ಇಷ್ಟ ತೆರಿಗೆ ಬರ್ತದೆ ಹಿಂಗಿದೆ ಹಿಂಗಾಗ್ತಿದೆ ಇಲ್ಲ ನೀವು ಬೇಡ ಅಂತ ಇಡೀ ಒಂದ್ ಸರ್ಕಾರ ಬರ್ತ್ಕೊಡ್ಲಿ ನಮ್ಗೆ ರೋಡ್ಗಳು ಮಾಡೋದ್ ಬೇಡ ಅಂದ್ರೆ ಲೈಕ್ ಇರೋ ದುಡ್ಡಲ್ಲೇ ಮಾಡುತ್ತಾನೆ ಸಾಲ ತನ್ನ ನಮ್ಮ ದೇಶದಿಂದ ನಮಗೆ ನಮ್ಮ ತಲೆ ಮೇಲೆ ಮತ್ತೆ ಸಾಲ ಬರೋದು ಅಲ್ಲ ಇದೇನು ಗೊತ್ತಾ ಈಗ ಇಷ್ಟು ವರ್ಷಕ್ಕೆ ಅಂತ ಇರುತ್ತೆ ಬಟ್ ಎಲ್ಲೂ ಟೋಲ್ ಎಂಡ್ ಆಗಿರೋ ರೋಡ್ ನೋಡಿಲ್ಲ ನಾವು ಎಷ್ಟು ವರ್ಷ ಟೋಲ್ ಆಗ್ತಾನೆ ಇರ್ತಾರೆ ಏನಾಗ್ತವು ಅದನ್ನ ಹ್ಯಾಂಡ್ಲ್ ಮಾಡೋನ್ಗೆ ಅದ್ರ ಭಾರ ಗೊತ್ತಿರ್ತದೆ ನನಗೂ ಅದ್ರ ಬಗ್ಗೆ ಅರಿವಿಲ್ಲ ನಿಮ್ಗೂ ಅದ್ರ ಬಗ್ಗೆ ಅರಿವಿಲ್ಲ ಯಾಕೆ ಹೇಳಿ ಆ ದುಡ್ಡು ಎ ಟು ಝೆಡ್ ಎಲ್ಲಿಂದ ಬಂತು ಏನಾಯ್ತು ಇಡೀ ಸರ್ಕಾರ ಹೆಂಗ್ ನಡೀತಾ ಏನು ಏನ್ ಕತ್ತೆ ತಿಳುವಳಿಕೆ ಬರಬೇಕು ನಾನು ಹೇಳ್ತಾ ಇರೋದು ಹೌದು ನೀವು ತಗೋತಾ ಇದ್ದೀರಲ್ವಾ ಅದಕ್ಕೆ ಜನಗಳಿಗೆ ಹೇಳಿ ಲೆಕ್ಕ ಕೊಡಿ ನೀಟಾಗಿ ಲೆಕ್ಕ ಕೊಡಿ ಏನಾಗ್ತಿದೆ ಲೆಕ್ಕ ಕೊಡಿ ಈಗ ಹೋಗ್ಲಿ ಹಂಗಾರ ಓಕೆ ಇಡೀ ಕಾಂಗ್ರೆಸ್ ಇನ್ನೂರ್ ಇಪ್ಪತ್ನಾಕು ಕ್ಷೇತ್ರದಲ್ಲಿ ಇನ್ನೂರ್ ಕ್ಷೇತ್ರ ಗೆಲ್ಸ ಕರ್ನಾಟಕ ಜನ ಇವತ್ತೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಘೋಷಣೆ ಮಾಡ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಜ್ಯದ ಯಾವ ಟೋಲು ಕೂಡ ಒಂದ್ ರೂಪಾಯಿ ಇಲ್ಲ ಅಂತ ಘೋಷಣೆ ಮಾಡ್ಲಿ ಅಲ್ಲ ಈ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿತ್ತು ಅಲ್ಲ ಅದೇ ಹೇಳ್ತಾರ ಇವ್ರು ಮಾಡ್ಲಿ ಅಂತ ನಾನು ಹೇಳ್ತಾರೆ ಅದೇನು ಆಗದೆ ಇರೋದಂತಲ್ಲ ಆಗುತ್ತೆ ನಾನು ಅದನ್ನ ಮಾಡಕ್ ಹೇಳ್ತಾ ಇದೀನಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗ ಗ್ಯಾರಂಟಿ ಪಾರಂಟಿ ಏನು ವರ್ಕ್ಔಟ್ಲಿ ಇದು ಒಂದು ಗ್ಯಾರಂಟಿ ಅಂತ ಕಳಿ ಕರ್ನಾಟಕದ ಎಲ್ಲಾ ಟೋಲ್ಗಳು ಇರಲ್ಲ ಟೋಲ್ ಮುಕ್ತ ಮುಕ್ತ ಟೋಲ್ ಮುಕ್ತ ಗುಂಡಿ ಯುಕ್ತ ಆಗ್ಬಾರ್ದು ಅಲ್ಲ ಗುಂಡಿ ಯುಕ್ತ ಆಗ್ಬಾರ್ದು ಇರೋದು

ಗೊತ್ತಿಲ್ಲ ಕು ನಾನು ಮುಖ್ಯಮಂತ್ರಿ ಆದ್ರೆ ಅಂತ ಹೇಳಿದ್ರೆ ಒಪ್ಕೋದು ಜೆಡಿಎಸ್ ಸ್ವತಂತ್ರವಾಗಿ ಬಂದರೆ ಐನೂರು ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಜನ ಬಿಡ್ಲಿಲ್ಲ ಅಂತ ಆಮೇಲೆ ಬಿಜೆಪಿ ಅವರ ಕಾಂಗ್ರೆಸ್ ಮೈತ್ರಿ ಆದಾಗ ಸ್ವಾಮಿ ಇದ್ನು ಸೇರ್ಸ್ಕೋಬೇಕು ಎಲ್ಲಾ ಟೋಲ್ ಗಳು ಜೀರೋ ನೋ ಟೋಲ್ ಇನ್ ಕರ್ನಾಟಕ ಅಂತಾನು ಹೇಳಿ ಹೋದರೆ ಲಾಭ ಆಗ್ಬಹುದು ಲಾಭ ಆಗ್ಬಹುದು ಮಾಡ್ಲಿ ಚೆನ್ನಾಗಿದೆ ಅಟ್ಲೀಸ್ಟ್ ನೀವು ನೀವ್ ಹಿಂಗ ತಕ್ಷಣ ಸೆಂಟ್ರಲ್ ಅವ್ರ ಟೋಲ್ನಾರ ತ ಬಿಡ್ಲಿ ಅಲ್ವಾ ಆಗ ಮೋದಿ ಇಪ್ಪತ್ತೊಂದ್ ಕಡೆ ಸಮಾವೇಶ ಎಲ್ಲ ಇನ್ನೂರ್ ಕಡೆ ಮಾಡಿದ್ರು ಕರ್ನಾಟಕದಲ್ಲಿ ಗೆಲ್ಲಾಗ ಅರ್ಥ ಆಯ್ತಾ ಎಸ್ ಟೋಲ್ ನ ಈಗ ಸಿದ್ದರಾಮಯ್ಯ ಡಿ ಕೆ ತೀರ್ಮಾನ ಮಾಡ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಟೋಲ್ ಇರಲ್ಲ ಫ್ರೀ ಕಂಡ್ರಪ್ಪ ಇವರು ರಾಜ್ಯ ಟೋಲ್ ಹಾಕೊಡ್ರ ಕರ್ನಾಟಕದಲ್ಲಿ ಬಂದೆ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ತಾನೆ ಮಾದೇವಪ್ಪ ಟೋಲ್ ಹಾಕಿದ ಸ್ಟೇಟ್ ಹೈವೇಗಳಿಗೆ ಕೆಲವೊಂದಿಷ್ಟು ಹದ್ಮೂರ್ ಹದಿನೆಂಟು ರೋಡ್ ಗಳಿಗೆ ಅಂದ್ರೆ ಇವರು ಮಾದೇವಪ್ಪನೇ ಹಾಕಿದ ಕಾಂಗ್ರೆಸ್ ಅವರೇ ಅವರ ಕಾಂಗ್ರೆಸ್ ಅನ್ಸುತ್ತೆ ಇದು ಅನ್ಸುತ್ತಲ್ಲ ಮಾದೇವಪ್ಪ ಇದಕ್ಕೆ ನಂಜುಂಗಿ ಅಂದ್ರೆ ಕಾಂಗ್ರೆಸ್ ಅವ್ರಿಗೂ ಈ ಟೋಲ್ ಬಗ್ಗೆ ಕೇಳೋ ಯೋಗ್ಯತೆ ಇಲ್ಲ ಅಂದ್ರೆ ರಾಜ್ಯ ಇದೂ ಹಾಕಿದ್ರು ಕೆಲವೊಂದು ಕಾಂಗ್ರೆಸ್ನವ್ರಿಗೂ ಈ ಟೋಲ್ ಬಗ್ಗೆ ಮಾತಾಡೋ ಯೋಗ್ಯತೆ ಚರ್ಚೆ ಆಯ್ತು ಇದೆಲ್ಲ ಚರ್ಚೆ ಆದಾಗ ಮಹಾರಾಷ್ಟ್ರದಲ್ಲಿ ಟೋಲ್ ರಾಜ್ಯ ರಾಜ್ಯಗಳಿಗೆ ಯಾವ್ದೇ ಟೋಲ್ ಅಂತ ಹಾಕಿದ್ರು ಹಂಗಾರೆ ಈಗ ಕಾಂಗ್ರೆಸ್ ಅವರು ಬಿಜೆಪಿ ಬಿಜೆಪಿಯವರು ಕಳ್ರು ಈ ಫೈನ್ಲಿ ಜೆಡಿಎಸ್ ಕುಮಾರಣ್ಣ ಏನಾರ ಮಾಡು ಟೋಲ್ ಕ್ಯಾನ್ಸಲ್ ಮಾಡು ಓಟ್ ಹಾಕ್ತಾರೆ ಜನ ಎಸ್ ಸಲಹೆ ಅಷ್ಟೇ ಜನಗಳು ಬೇಸತ್ತಿದ್ದಾರೆ ಆದ್ರೆ ಒಂದರ್ಥ ಜನರ ಜೀವನ ಮಟ್ಟ ಬೇರೆ ಬೇರೆ ರೀತಿ ನೀತಿಗಳು ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ರ ಬ್ಯಾಂಗ್ಳೂರ್ ಮೈಸೂರಲ್ಲಿ ಟೋಲ್ ಬೇಕಾರೆ ಹಿಂಗೆ ಟೋಲ್ ಬೇಡ ಅಂದ್ರೆ ಹಂಗೆ ಅಂತ ಹೋಲಿ ಮಾಡಂತ ಕಡೆ ಎಲ್ಲಾ ಕಡೆನೂ ಬಿಡಿ ಜನಗಳಿಗೆ ಸಮಸ್ಯೆ ಆಗ ಆಮೇಲೆ ಎಲ್ಲಾ ಕಡೆನೂ ಎಕ್ಸ್ಪ್ರೆಸ್ ಹೈವೇ ಇಲ್ಲ ಮಾಡಕ್ಕಾಗಲ್ಲ ಹೌದೌದು ಆಗಲ್ಲ ಅದ್ ಜಾಯಿನ್ ಆಗ್ತಾರ ಈಗ ಬೆಂಗಳೂರು ಟು ಚೆನ್ನೈ ಕರಡರ್ ಆಗ್ತಿದೆ ಅದ ಆಗ್ತಿದೆಯಾ ಏನು ಇದಕ್ಕಿಂತ ಇದ್ರು ಡಬಲ್ ಅದು ಏನ್ ನನ್ಗೆ ನೀವ್ ಬೆಂಗಳೂರು ಮೈಸೂರು ಗೋಡೆ ಕಟ್ಕೊಳ್ಳಿ ಯಾವನ್ ಕೇಳ್ತಾನೆ ಬೇಕಾದೋನು ಪಕ್ಕ ಕಾಸ ಇದ್ದೋನು ಇಲ್ಲೋಯ್ತಾನ ಇಲ್ದ್ನ ಅಲ್ಲೋಯ್ತಾನೆ ಏನೋ ಆಗಲ್ಲ ಯಾಕಂದ್ರೆ ಕೆಲವೊಂದಕ್ಕೆ ನಮ್ ಹಳೆ ರೋಡ್ ಬಿಡ್ಬೇಕಲ್ಲ ಅಷ್ಟೇ ನಮ್ಗೆ ಹೌದು ಹಳೆ ರೋಡ್ ನಮ್ಗೆ ಕೊಡಿ ನಾವ್ ಓಡಾಡ್ತೀವಿ ನಮ್ಗೆ ಆರಾಮಾಗಿ ಬರ್ತೀವಿ ಆರಾಮಾಗಲ್ಲೆಲ್ಲೋ ಹೇಳದಲ್ಲ ಮದ್ದು ರೋಟಿ ಇಡ್ಲಿ ತಿನ್ಕೊಂಡು ಚನ್ನಪಟ್ಟಣದಲ್ಲಿ ಗೊಂಬೆ ತಕೊಂಡು ರಾಮನಗರ ರೇಷ್ಮೆ ಮಾರ್ಕೆಟ್ ನೋಡ್ಕೊಂಡು ಬಿಡದಿತ್ತವ ಇನ್ನೊಂದ್ಸರಿ ತಟ್ಟೆ ಇಡ್ಲಿ ಸಂಜೆ ಟೈಮ್ ಸಿಕ್ಕ ತಿನ್ಕೊಂಡು ಎಣ್ಣೆ ಕುಡ್ಕೊಂಡು ಒಂದ್ ನಾಲ್ಕು ಗಂಟೆ ಎರಡ್ ಅವರ್ ಜರ್ನಿ ಮೂರ್ ಅವರ್ ಬರ್ತೀವಿ ಕಾಸ್ ಇದ್ದವರು ಕಾಸ್ ಟೋಲ್ ಕಟ್ಬಿಟ್ಟು ಆಡ್ಬಿಟ್ಟು ನೀವೇನ್ ಸಾವಿರ ರೂಪಾಯಿ ಮಾಡ್ಕೊಳ್ಳಿ ಯಾವನಿಗ್ ಗೊತ್ತು ಕಾಸ್ ಇರೋನ್ ಓಡಾಡ್ಲಿ ಬಟ್ ಏನೋ ಟೋಲ್ ವಿಚಾರವನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಸಂಗ್ರಹ ಎಷ್ಟು ಅವಶ್ಯಕತೆ ಸಂಗ್ರಹ ಮಾಡ್ಲಿ ಅದನ್ನ ಮೀರಿ ಮಕ್ಕಳಿಗೆ ಮೊಮ್ಮಕ್ಳು ಸೇರಿ ನೆಕ್ಸ್ಟ್ ರೋಡ್ ನೀವು ಕಲೆಕ್ಟ್ ಮಾಡ್ಕೊಬಿಟ್ರೆ ಆಡಬಾರ್ದಷ್ಟು ಬೆಂಗಳೂರು ಮೈಸೂರು ಐವೇ ಇಲ್ಲಿಗೆ ಏನ್ ಖರ್ಚಾಗಿದೆ ಕಲೆಕ್ಟ್ ಮಾಡಿ ಇನ್ನೊಂದ್ ಯಾವ್ದು ಐವ ಮಾಡೋಕ್ಕೂ ಇಲ್ಲೇ ಕಾಸ್ ತಗೋಬೇಡಿ ಬಹುಶಃ ಹಂಗೆ ಇದೆ ಮಾಡಕ್ ಹೋಗ್ಬೇಡಿ ತಪ್ಪಾಗತ್ತೆ ನೀವು ತಾವೇನ್ ಹೇಳ್ತೀರಿ ಕಾಂಗ್ರೆಸ್ ಕೂಡ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹ ಮಾಡಿ ಅವ್ರಿಗೂ ಕೇಳೋ ನೈತಿಕತೆ ಅವ್ರಿಗೂ ಇಲ್ಲ ಎಲ್ಲಾ ಕಡೆ ಕಲೆಕ್ಟ್ ಮಾಡಿ ಬಿಜೆಪಿ ಅವ್ರಿಗೂ ನೈತಿಕತೆ ಇಲ್ಲ ಕುಮಾರಸ್ವಾಮಿ ಸ್ವಲ್ಪ ಏನೋ ಉಳ್ಕಂಡ ಐತೆ ಅವ್ರ ಏನ್ ಮಾಡ್ತಾರೆ ನೋಡ್ತೀನಿ ಈಗ ಐನೂರು ರೂಪಾಯಿ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಲ್ಲ ಇದ್ನ ಏನೋ ಸೇರಿಸಿ ಜನ ಓಟ್ ಕಟ್ಟಿರೋದಷ್ಟು ಬರ್ಬೋದು ಬರ್ಬೋದು ಏನೇ ಒಳ್ಳೇದಾಗ್ಲಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ